ವಾಪಸ್ ತಕೊಳಕ್ ಆಗತ್ತ? ಸಿದ್ದರಾಮಯ್ಯವರು ನಿನ್ನೆ ಅದೇ ಅಂದ್ರು, ಬಹಳ ಸಾರಿ ಇಬ್ರಾಹಿಂ ಅವ್ರು ಈ ತರ ಸಿಟ್ಟಲ್ಲಿ ಮಾತಾಡ್ತಾರ, ಆಮೇಲೆ ಎಲ್ಲ ಇದು ಆಗುತ್ತೆ ಅನ್ಕೊಂಡೋಕಾರ ಅಂತ. ನಿಜ ತಾಳಿದವನು ಬಾಳ್ಯಾನು ಅಂತಂತೇಳಿ ನುಂಗದ ನಾನು, ವಿಷಕಂಠ. ಆದ್ರೆ ಈ ವಿಷ ಭಾರಿ ಆಗ್ಬಿಡ್ತು, ಇನ್ ನುಂಗಕ್ಕಾಗಲ್ಲ. ಅಲ್ಲ, ಅವ್ರು ಬಹಳ ವಿಶ್ವಾಸ ಇದಾರೆ, ಇನ್ನು ವಾಪಸ್ ಕರ್ಕೊಂಡ್ಬರ್ತಾರೆ. ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ. ನಾನು ಇಷ್ಟೇ ಹೇಳೋದು, ಮುಂದಿನ ಪಯಣ ಏನಿಲ್ಲ, ನಾವು ಎಲ್ಲಿ ಕಾಲಿಡ್ತೀವೋ ಅಲ್ಲಿ ವಿಜಯ ಸಿಗತ್ತೆ ಅನ್ನೋ ವಿಶ್ವಾಸ ನಮ್ಗೆ. ಅದು ಎಲ್ಲ ಹರಿಚರ ಮೂರ್ತಿಗಳು ಹೇಳ್ಯಾರ. ವಿನಯ್ ಗುರುಜಿಯವರು ಒಂದು ವರ್ಷದಿಂದನೇ ಹೇಳಿದ್ರು, ಮುಖ ನೋಡು, ರಾಜ್ಯದಲ್ಲಿ ಈ ಮುಖದಿಂದ ಪರಿವರ್ತನೆ ಆಗತ್ತೆ, ಹೊಸ ಪರಿವರ್ತನೆಗಳು ಬರ್ತವೆ ಅಂತ ಹೇಳಿ ಅಂತ. ಯಾಕಂತಂತ ಹೇಳಿದ್ರೆ ಮನಸ್ಸು ಶುದ್ಧವಾಗಿದೆ. ಜಯಸಿ ನಿಯತ್ ವಹಿಸಿ ಬರ್ಕತ್. ನಾವು ಮನಸ್ಸು ಶುದ್ಧ, ಈ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಜಾಗ ಅದ. ಜಾತಿ ಕುಲ ಪಂಥ ಶ್ರೀಮಂತರು ಬಡವರು ಅಂತಾರೆ, ಎಲ್ರಿಗೂ ಈ ಹೃದಯದಲ್ಲಿ ಎಲ್ರಿಗೂ ಒಂದು ಜಾಗ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಏನಿದೆ ಅಂತಂತ ಹೇಳಿದ್ರೆ 100% ಎಸ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.